ಆನಂತರ ಅಧ್ಯಕ್ಷರಾದರು. ಎರಡು ವರ್ಷಗಳ ಹಿಂದೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಾಗ ತನ್ನ ಮಹತ್ತರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಆವಾಗ ಅವರಿಗೆ ಅಧ್ಯಕ್ಷರು ಬೇರೆ ವೀಕ್ಷಕರು ಇವರು ಎಲ್ಲ ಅವರ ತಲೆ ಮೇಲೆ ಅನ್ಕೊಂಡು ಇವರು ಕಾರ್ಯದರ್ಶಿಯಾಗಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. ಆಗ ಈ ಸಂಸ್ಥೆಗೆ ಒಂದು ಮುಕುಟ ತಂದುಕೊಟ್ಟಿದ್ದಾರೆ, ಅದು ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್. ಸರ್, ಯಾರಿಗೂ ಸಿಕ್ಕುವುದಿಲ್ಲ ಅಷ್ಟು ಲಾಭದಲ್ಲಿ. ಈಗೀಗ ರಾಜ್ಯೋತ್ಸವ ಪ್ರಶಸ್ತಿ ಪಡಿಬೇಕಾದ್ರೆ ಇನ್ನೂ ಕಷ್ಟ ಇದೆ. ಬಹಳ ಬಹಳಷ್ಟು ಓಡಾಟ ಮಾಡಿದ್ದಾರೆ, ಬಹಳಷ್ಟು ಓಡಾಟ ಮಾಡಿ ಸಂಸ್ಥೆಗೆ ವೀಕ್ಷಕರು ಮತ್ತೆ ನಮ್ಮ ಪ್ರಸನ್ನ ಕುಮಾರ್ ಮತ್ತೆ ಅವರ ಜೊತೆಯಲ್ಲಿ ಇವಂತ ಸಮಿತಿಯ ಸದಸ್ಯರು ಸೇರಿಕೊಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ. ಆ ಪ್ರಶಸ್ತಿಯನ್ನ ನಾವು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿಕೊಂಡು ಇವತ್ತು ಹೇಳ್ಕೊಳಿಕ್ಕಾಗುತ್ತೆ. ನಮ್ಗೆ ಎಲ್ಲ ಕಡೆ ಹೋದಾಗ ನಾವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಅಂತ ಹೇಳ್ಕೊಳ್ಳೋ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಸಾಧನೆಗಳನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯವು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರೆ ಬಹಳ ಸಂತೋಷ. ಬಹುಶಃ ಅಲ್ಲಿವರೆಗೆ ನಾವು ನಮ್ಮೆಲ್ಲ ಸಮಿತಿಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾ ಬೆಂಗಳೂರು ಕೇಂದ್ರ ಪ್ರದೇಶದಲ್ಲಿ ನಮ್ಮ ಅಯ್ಯರವರು ಇದ್ದಾರೆ, ಇದಕ್ಕೊಂದು ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಮಾಡಬೇಕು. ಬೆಂಗಳೂರಿನಲ್ಲಿ ನಮಗೊಂದು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅಂತ ಅಪೇಕ್ಷೆ ಮಾಡ್ತಾ ನಮ್ಮ ಪ್ರಸನ್ನ ಕುಮಾರ್ ಅವರಿಗೆ ಮಾಡಿದಂತ ಎರಡು ವರ್ಷಗಳ ಸಾಧನೆಯನ್ನು ಗುರುತಿಸಿ ವಿಶೇಷವಾದ ಸನ್ಮಾನ ಅಲ್ಲ ಹ್ಯೂಮನ್ ರೈಟ್ಸ್ ಅವಾರ್ಡ್ ಅವರ ಹೆಸರಿಗೆ ಕೊಡಬೇಕು. ಹ್ಯೂಮನ್ ರೈಟ್ಸ್ ಅವಾರ್ಡ್ 2013 ಸಮರ್ಪಣೆ ಮಾಡ್ತಾ ಇದ್ದೀವಿ. ಅವರು ಅವರ ಅನುಭವಗಳನ್ನ ಇನ್ನು ಮುಂದಿನ ಸಮಿತಿಗೆ ನೀಡ್ತಾ ಇನ್ನಷ್ಟು ಈ ಸಂಸ್ಥೆ ಎತ್ತರವಾಗಿ ಬೆಳೆಯುವುದಕ್ಕೆ ಸಹಕಾರ ಮಾಡಿಕೊಡಬೇಕು. ಇಲ್ಲಿ ಯಾವುದೇ ಬಾಲಕೃಷ್ಣ ಮುಖ್ಯ ಅಲ್ಲ, ಯಾವುದೇ ಕಲಿಯರ ಮುಖ್ಯ ಅಲ್ಲ, ಯಾವುದೇ ಕೇಶವ್ ಸೆಕ್ರೆಟರಿ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾಗಿರುವಂತದ್ದು ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ. ಹತ್ತಿದ್ದಲ್ಲಿ ಮುಟ್ಟಿದೆ ಸರ್, 10 ಜನ 5 ಜನ ಮಾತ್ರ ನನಗೆ ಒಡಿಯೂರು ಸ್ವಾಮೀಜಿಗಳು ಮಾತಾಡಿದ್ರು. 100 ಜನ ಕಟ್ಕೊಂಡು ತಿಳಿದ್ರೆ ಕೆಲಸ ಆಗೋದಿಲ್ಲ, 3 ಜನ ಕಟ್ಕೊಂಡಿರಿ ಕೆಲಸ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೆಲವು ಅನಿಸಿಕೆಗಳಿರ್ಬೋದು, ನಮ್ಮ ಹತ್ರ ಹೇಳಿಲ್ಲ, ನಮ್ಮ ಹತ್ರ ಕೇಳಿಲ್ಲ, ನಮ್ಮ ಹತ್ರ ಮಾಡಿಲ್ಲ. ಇಲ್ಲ ಸರ್, ನಾವು ಕೆಲಸ ಮಾಡೋದ್ರ ಜೊತೆ ನಾವು ಸೇರ್ಕೊಂಡು ಹೋಗ್ಬೇಕು. ಒಳ್ಳೆ ಕೆಲಸ ಮಾಡಿದ್ರು ಶಬಾಸ್ಗಿರಿ ಮಾಡಲ್ಲ, ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿದ್ರು, ತಪ್ಪು ಕೆಲಸ ಮಾಡಿದ್ರು ಅವ್ರ ನಿಲ್ಲಿಸಿ ಕೇಳಲ್ಲ ಯಾಕೆ ಈ ತರ ಕೆಲಸ ಮಾಡಿದ್ರು ಅಂತ ಇತ್ತು. ಸಂಸ್ಥೆಯ ಹೆಸರು ಉಳಿಸ್ಬೇಕು, ಸಂಸ್ಥೆಯ ಹೆಸರು ಉಳಿಬೇಕು, ಹಾಗೆ ಸಂಸ್ಥೆ ಉಳಿಯೋದ್ರ ಜೊತೆ ನಾವು ಉಳಿಬೇಕು, ನಾವು ಹೆಸರು ಮಾಡ್ಕೊಳ್ಬೇಕು. ಇನ್ನೊಂದು ಮಾತು ಈ ಮಾತಿನ ಮಧ್ಯೆ ನಾನು ಹೇಳ್ತೀನಿ, ನನಗೆ ಇವತ್ತು 60 ವರ್ಷ ಆಗಿದೆ. ಮೊನ್ನೆ 15 ಫೆಬ್ರವರಿ 60 ವರ್ಷ ಆಯಿತು. ನನಗೆ ಹೆಸರು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈಗ ನಮ್ಮ ಮನೆ ಪ್ರಕಾಶ್ ನಾಯ್ಕ್ ಹೇಳಿದ್ರು, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಹಣೆಯವರೆಲ್ಲ ಕಂಡುಕೊಂಡಿದ್ರು. ಸರ್ ಅಲ್ವಾ ಸರ್, ಇನ್ನೂ ಸ್ವಲ್ಪ ಹಣವಿದ್ರೆ ಇನ್ನೂ ಹಣೆಯವರು ಜಾಸ್ತಿ ಸಿಗ್ತಾ ಇತ್ತು. ಸರ್, ನಾವು ಇದ್ದು ಕೆಲಸ ಆರಂಭಿಸಿದವರು, ಈಗ ಇಲ್ಲದೆ ಕಾರ್ಯಜೋಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ನಮಗೆ ಆಶೀರ್ವಾದ ಯಾರು ಅಂತ ಹೇಳಿದ್ರೆ, ಒಬ್ಬ ದಾರ್ಶನಿಕ ಜಸ್ಟಿಸ್ ಎಸ್ ಆರ್ ನಾಯ್ಕ ಅವರ ದಾರ್ಶನಿಕರ ಸಲಹಾ ಸರ್. ಸರ್, ಅವರ ಜೊತೆಯಲ್ಲಿ ಕೂತು ಉಂಡಿದ್ದೇವೆ ತಿಳಿದಿದ್ದೇವೆ, ಎಸ್ಪರ್ಟ್ ಅಲ್ಲಿ ಓಡಾಡಿದ್ದೇವೆ, ಎಸ್ಪರ್ಟ್ ಅಲ್ಲಿ ಓಡಾಡಿ ರೋಮಾಂಚನ ಆಗ್ತಾ ಇತ್ತು. ಅವ್ರ ಪಕ್ಕ ಕೂತ್ಕೊಂಡು ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ನ್ಯಾಯಮೂರ್ತಿಗಳ ಜೊತೆಯಲ್ಲಿ ಪಕ್ಕ ಕೂತ್ಕೊಂಡು ಎಸ್ಪರ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಮಾಡಿರುವ ಸಾಧನೆಗಳಲ್ಲ ನನಗೆ ದೇವರು ಕೊಟ್ಟ ವರ. ಅದು ನಾವು ಇವತ್ತು ಕನಸಲ್ಲಿ ನೆನೆಸಲಿಕ್ಕೆ ಸಾಧ್ಯ. ಒಂದೇ ಮೀನನ್ನು ಒಂದೇ ಬಟ್ಟದಲ್ಲಿ ಕಟ್ ಮಾಡಿ ತಿಂದಿದ್ದೀವಿ ನಾವು, ಅವರೇ ಕಟ್ ಮಾಡಿ ನನಗೆ ಲೋಟಕ್ಕೆ ಬೀಳ್ ಕೊಟ್ಟವರು ಕೊಡುವವರು ಕೂಡ ಅವರೇ. ಒಂದೇ ಬಟ್ಟದಲ್ಲಿ ಕೈಯಿಂದ ಎಂಜಲ್ಲಿ ಹಾಕಿ ತಿಂತಾ ಇದ್ದೀವಿ, ನನಗೆ ಒಂದು ಬೆಳೆಸ್ತಾ ಇದೆ. ಸೊ ಈ ರೀತಿಯ ಒಂದು ಸಂಬಂಧಗಳನ್ನು ಬೆಳೆಸಬೇಕಾದ್ರೆ ನಮ್ಮಲ್ಲಿ ಜಾಗವನ್ನು ಮಾಡಬೇಕು. ಈಗ ನಾನು ಹೊಸ ಕಮಿಟಿಯ ಅಥವಾ ಹಳೆ ಕಮಿಟಿಯ ಎಲ್ಲ ಸದಸ್ಯರಿಗೆ ಹೇಳೋದು ಇಷ್ಟೇ, ನಾನು ನಮ್ಮಲ್ಲಿ ಯಾವುದೇ ಹಾಮುಗಳನ್ನ ಇಟ್ಕೊಳ್ಳದೆ ತ್ಯಾಗ ಮನೋಭಾವನೆಯಿಂದ ನಾವು ಬದುಕಿದ್ರೆ ಅಥವಾ ನಡೆದ್ರೆ ಈ ಸಂಸ್ಥೆಯ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಖಂಡಿತವಾಗಲು ಮೇಲೆ ಇರೋದಕ್ಕೆ ಸಾಧ್ಯತೆ ಇದೆ. ಕೆಲವರಿಗೆ ಭಾವನೆಗಳಿರ್ಬೋದು, ಪ್ರಸನ್ನವರನ್ನು ಕೂತು ಮಾತಾಡುವಾಗ ಪ್ರಸನ್ನವರು ಹೇಳಿದ್ವಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಾವು ಈ ಒಂದೊಂದು ವಿಚಾರಗಳಲ್ಲಿ ಸಂದೇಶಗಳನ್ನು ರವಾನೆ ಮಾಡ್ತೀವಿ. ನಾವು ಬೆಳೆಯೋಣ, ಸಂಸ್ಥೆಯನ್ನ ಬೆಳೆಸೋಣ, ಸನ್ಮಾನವನ್ನ ಮತ್ತು ಈ ಅವಾರ್ಡ್ ಅನ್ನ ಸ್ವೀಕಾರ ಮಾಡಿ ಸಂಸ್ಥೆಗೆ ನಿಮ್ಮ ಕೊಡುಗೆ ಇನ್ನೂ ಬೇಕು ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಈ ಪ್ರೀತಿಯ ಒಂದು ಕೊಡುಗೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಮಗೆ.